ಬೆಳಗಾವಿಗೆ ಮತ್ತೆ ಮುಳುವಾದ ತಬ್ಲಿಗಿಗಳು ಅಂಗನವಾಡಿ ಶಿಕ್ಷಕಿಯಿಂದ ಭಯ ಶುರುವಾಗ್ತಾ ಇದೆ ಕಾರಣ ಆಕೆಯ ಟ್ರಾವೆಲ್ ಹಿಸ್ಟರಿಯೂ ಕೂಡ ಅದೇ ರೀತಿ ಇರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಮಾಂತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಮಾಂತೇಶ್ ಬೆಳಗಾವಿಯಲ್ಲಿ ಇವತ್ತು ಹೊಸದಾಗಿ 6 ಕೇಸ್ಗಳು ವರದಿ ಆಗ್ತಾ ಇರುವಂತದ್ದು ಮತ್ತೆ ತಬ್ಲಿಕಿಗಳು ಮುಳುವಾಗ್ತಾ ಇದ್ದಾರೆ ಜೊತೆಗೆ ಅಂಗನವಾಡಿ ಶಿಕ್ಷಕಿಯ ಟ್ರಾವೆಲ್ ಹಿಸ್ಟರಿ ಏನು ಇನ್ನು ಬೆಳಗಾವಿಗೆ ತಬ್ಲಿಗಿ ನಿಜಾಮುದ್ದೀನ್ ನಂಟು ಕಂಟಕವಾಗಿ ಕಾಡ್ತಾ ಇದೆ ಅಂತಾನೆ ಹೇಳಬಹುದು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 45 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು ಇಂದು 6 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿರುವಂತದ್ದು ಈ ಏನು ಕೊರೋನಾ ಸೋಂಕಿತರ ಸಂಖ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ 51 ಕ್ಕೆ ಏರಿದೆ ಅಷ್ಟೇ ಅಲ್ಲದೆ ಏನು ಬೆಳಗಾವಿ ತಾಲೂಕಿನ ಹಿರೇಬಾಗೋಡಿ ಗ್ರಾಮ ಸಂಪೂರ್ಣವಾಗಿ ನಲುಗಿದೆ ಅಂತ ಹೇಳಬಹುದು ಕೊರೋನಾಗೆ ಪೇಷಂಟ್ ನಂಬರ್ 128 ಮೊದಲು ಏನು ಪತ್ತೆಯಾಗಿತ್ತು ಆ ನಂಬರ್ 128 ನಿಂದ ಸುಮಾರು 22 ಜನರಿಗೆ ಈಗ ಕೊರೋನಾ ಹರಡಿರುವಂತದ್ದು ಅಂದ್ರೆ ಈತನನ್ನು ಹಿಡಿದುಬಿಟ್ಟು 22 ಜನರಿಗೆ ಹಿರೇಬಾಗೋಡಿಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ ಇನ್ನೊಂದು ಆತಂಕಕಾರಿ ವಿಷಯ ಏನಂತಂದ್ರೆ ಇವತ್ತು ಕೊರೋನಾ ಸೋಂಕು ಏನು ದೃಢವಾಗಿದೆ ಅದರಲ್ಲಿ ಓರ್ವ ಅಂಗನವಾಡಿ ಕಾರ್ಯಕರ್ತೆಗೂ ಸರ ಸೋಂಕು ದೃಢವಾಗಿರುವಂತದ್ದು ಈ ಅಂಗನವಾಡಿ ಕಾರ್ಯಕರ್ತೆ ಹಿರೇಬಾಗೋಡಿ ಗ್ರಾಮದಲ್ಲಿ ಸುಮಾರು 94 ಮನೆಗಳಲ್ಲಿ ಸರ್ವೆ ಮಾಡಿರ್ತಾರೆ ಅಂದ್ರೆ ಕೊರೋನಾ ಸೋಂಕಿತನ ಪ್ರಾಥಮಿಕ ಸಂಪರ್ಕಕ್ಕೆ ಬಂದವರ ಮನೆಗೆ ತೆರಳಿ ಸರ್ವೆ ಮಾಡಿರ್ತಾರೆ ಏನು ಆಶಾ ಕಾರ್ಯಕರ್ತೆ ಜೊತೆಗೂಡಿ ಇವರು ಸರ್ವೆ ಮಾಡಿರೋದ್ರಿಂದ ಇವರಿಬ್ಬರದು ಥ್ರೋಟ್ ಸ್ವಾಬ್ ಅನ್ನು ಪರೀಕ್ಷೆಗೆ ಒಳಪಡಿಸಲಾಗಿರುತ್ತೆ ಈಗ ಅಂಗನವಾಡಿ ಕಾರ್ಯಕರ್ತರಲ್ಲಿ ಕೊರೋನಾ ಸೋಂಕು ದೃಢವಾಗಿರುವಂತದ್ದು ಅವರ ಟ್ರಾವೆಲ್ ಹಿಸ್ಟರಿ ಅನ್ನು ಸಹ ಈಗ ಜಿಲ್ಲಾಡಳಿತ ಪರಿಶೀಲನೆಯಲ್ಲಿ ತೊಡಗಿದ್ದು ಅವರ ಪ್ರಾಥಮಿಕ ಸಂಪರ್ಕದಲ್ಲಿ ಬಂದವರನ್ನು ಸಹ ಶೋಧ ನಡೆಸಿ ಅವರಿಗೂ ಸಹ ಕ್ವಾರಂಟೈನ್ ಅಲ್ಲಿ ಇಡುವ ಕಾರ್ಯ ಸಹ ನಡೀತಾ ಇದೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದು ಕೊರೋನಾ ಪ್ರಕರಣಗಳು ಮೊದಲು ಪತ್ತೆಯಾಗಿರಲಿಲ್ಲ ಏಪ್ರಿಲ್ 3 ರಂದು ಏನು ಈ ತಬ್ಲಿಗಿಗಳಿಂದ ಮೊದಲು 3 ಪ್ರಕರಣಗಳು ಪತ್ತೆಯಾದವು ಅದರಿಂದ ಈ ಕೊರೋನಾ ಸೋಂಕು ಹರಡತಾನೆ ಹೋಯಿತು ಏನು ಈ ಪೇಷಂಟ್ ನಂಬರ್ 128 ಹಿರೇಬಾಗೋಡಿ ಮೂಲದ ಪೇಷಂಟ್ ನಂಬರ್ 128 20 ವರ್ಷದ ಯುವಕನಿದ್ದಾನೆ ಈತ ದೆಹಲಿಯ ನಿಜಾಮುದ್ದೀನ್ ಮರ್ಕಜ್ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಹಿರೇಬಾಗೋಡಿಗೆ ಆಗಮಿಸಿದ್ದ ಆತನಲ್ಲಿ ಕೊರೋನಾ ಸೋಂಕು ಪ್ರಕರಣ ಕೊರೋನಾ ಸೋಂಕು ಪತ್ತೆಯಾಗಿತ್ತು ಆತನೊಬ್ಬನಿಂದಲೇ ಹಿರೇಬಾಗೋಡಿ ಗ್ರಾಮದಲ್ಲಿ ಈಗ ಸದ್ಯ 21 ಜನರಿಗೆ ಕೊರೋನಾ ಸೋಂಕು ಹರಡಿರುವಂತದ್ದು ಈಗ ಈ ಏನು ಈ ಪೇಷಂಟ್ ನಂಬರ್ 128 ಇದ್ದಾನೆ ಈಗಾಗಲೇ ಗುಣಮುಖನಾಗಿ ಬೀಮ್ಸ್ ಆಸ್ಪತ್ರೆಯಿಂದ ಬಿಡುಗಡೆ ಆಗಿರುವಂತದ್ದು ವೀಣಾ ಮಾಂತೇಶ್ ಈಗ ಪೇಷಂಟ್ 128ರ ದ್ವಿತೀಯ ಸಂಪರ್ಕದಿಂದ ಏನು 21 ಸೋಂಕಿತರು ಅದರಲ್ಲೂ ಇವತ್ತು ಹೊಸದಾಗಿ 6 ಜನರಿಗೆ ಪಾಸಿಟಿವ್ ಬಂದಿರುವಂತದ್ದು ಕೇವಲ ಪೇಷಂಟ್ 128ರ ಸಂಪರ್ಕದಿಂದಲೇ ಸೊ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗಬಹುದಲ್ವಾ ವೀಣಾ ಏನಂದ್ರೆ ನಿನ್ನೆಗೆ ಹೋಲಿಸಿದ್ರೆ 500ಕ್ಕೂ ಹೆಚ್ಚು ಮಂದಿಯ ಥ್ರೋಟ್ ಸ್ವಾಬ್ ಅನ್ನ ಈಗಾಗಲೇ ಪ್ರಯೋಗಾಲಯಕ್ಕೆ ರವಾನಿಸಲಾಗಿತ್ತು ಅದರಲ್ಲಿ ಈಗ 6 ಕೊರೋನಾ ಸೋಂಕುಗಳು ದೃಢವಾಗಿರುವಂತದ್ದು ಇನ್ನೂ ಹಲವು ಥ್ರೋಟ್ ಸ್ವಾಬ್ ಮಾದರಿಗಳ ಪರೀಕ್ಷೆ ಅಂದ್ರೆ ಪರೀಕ್ಷಾ ವರದಿ ಬರಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ತೀವ್ರ ಅಂದ್ರೆ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಹಿರೇಬಾಗೋಡಿ ಗ್ರಾಮದಲ್ಲಿ ಏನು ಬೆಳಗಾವಿ ತಾಲೂಕಿನ ಹಿರೇಬಾಗೋಡಿ ಗ್ರಾಮದಲ್ಲಿ ಈತನೊಬ್ಬನಿಂದಲೇ 21 ಜನರಿಗೆ ಕೊರೋನಾ ಸೋಂಕು ಹರಡಿರುವಂತದ್ದು ಅಷ್ಟೇ ಅಲ್ಲದೆ ಏನು ಈ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ಕೊರೋನಾ ಸೋಂಕು ದೃಢವಾಗಿರುವುದು ಒಂದ್ ರೀತಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈತ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಆಶಾ ಕಾರ್ಯಕರ್ತರು ಎಲ್ಲರೂ ಸೇರಿ ಗ್ರಾಮದಲ್ಲಿ ಸರ್ವೆ ಮಾಡಿರ್ತಾರೆ ಅಂದ್ರೆ ಕೊರೋನಾ ಸೋಂಕಿತ ಪೇಷಂಟ್ ನಂಬರ್ 128 ಇದ್ದಾನೆ ಈತನ ಪ್ರಾಥಮಿಕ ಸಂಪರ್ಕ ಮತ್ತೆ ದ್ವಿತೀಯ ಸಂಪರ್ಕದಲ್ಲಿದ್ದವರ ಮನೆಗಳಿಗೆ ತೆರಳಿ ಸರ್ವೆ ಮಾಡಿರ್ತಾರೆ ಮತ್ತೆ ಅವರ ಟ್ರಾವೆಲ್ ಹಿಸ್ಟರಿ ಅನ್ನು ಸಹ ಈಗ ಜಿಲ್ಲಾಡಳಿತ ಪರಿಶೀಲನೆ ನಡೆಸ್ತಾರೆ ಅಂದ್ರೆ ಏನು ಈ ಅಂಗನವಾಡಿ ಕಾರ್ಯಕರ್ತೆ ಎಲ್ಲೆಲ್ಲಿ ಯಾರ್ಯಾರ ಮನೆಗೆ ಮೀಟ್ ಆಗಿದ್ರು ಮತ್ತೆ ಯಾರ್ಯಾರ ಮನೆಗೆ ಹೋಗಿದ್ರು ಅದೆಲ್ಲ ಪರಿಶೀಲನೆ ನಡೆಸಿ ಅವರೆಲ್ಲರನ್ನು ಸಹ ಈಗ ಕ್ವಾರಂಟೈನ್ ಅಲ್ಲಿ ಇಡಬೇಕಾದ ಅನಿವಾರ್ಯತೆ ಮತ್ತೆ ಅವರ ಥ್ರೋಟ್ ಸ್ವಾಬ್ ಅನ್ನು ಸಹ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ ಹೀಗಾಗಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಆದ್ರೆ ಜಿಲ್ಲಾಡಳಿತ ತೀವ್ರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸ್ತಾ ಇದೆ ಆದ್ರೆ ಪ್ರಥಮ ಬಾರಿಗೆ ಅಂದ್ರೆ ಏನು ಏಪ್ರಿಲ್ 3 ರಂದು ಕೊರೋನಾ ಪ್ರಕರಣ ಪತ್ತೆಯಾಗಿತ್ತು ಆ ವೇಳೆ ಈ ಸಿಬ್ಬಂದಿಗೆ ಅಗತ್ಯವಾದ ವಸ್ತುಗಳನ್ನು ಕೊಟ್ಟಿರಲಿಲ್ಲ ಎಂಬ ಆರೋಪಗಳು ಕೇಳಿ ಬಂದಿದ್ವು ಆದ್ರೆ ಈಗಾಗಲೇ ಎಲ್ಲಾ ಕಂಟೈನ್ಮೆಂಟ್ ಝೋನ್ ಮತ್ತೆ ಬಫರ್ ಝೋನ್ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಪಿಪಿ ಕಿಟ್ಗಳನ್ನ ಕೊಡಲಾಗಿದೆ ಆದ್ರೂ ಸಹ ಅಂಗನವಾಡಿ ಶಿಕ್ಷಕಿಯಲ್ಲಿ ಕೊರೋನಾ ಸೋಂಕು ಹೇಗೆ ಬಂತು ಎಂಬುದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ವೀಣಾ ಥ್ಯಾಂಕ್ ಯು ಮಾಂತೇಶ್ ತಮ್ಮ ಮಾಹಿತಿಗಾಗಿ